ನಿಮ್ಮ ಪಾತ್ರ ಸರ್, ನೀವು ಉಸ್ತುವಾರಿ ಸಚಿವರಲ್ವ ಸರ್, ನಿಮ್ಮ ಪಾತ್ರ ಹೇಳಿ ಸರ್. ಅದೇ ಅವರಿಬ್ರಿ ಅವರಿಬ್ರಿಗೆ ಸಂಬಂಧಪಟ್ಟಂಗೆ ನಿಮ್ಮ ನೀವೇನು ಅವ್ರ ಗಮನ ಕೊಡ್ತೀರಿ? ಏನ್ ಸೂಚನೆ ಪಕ್ಷದಲ್ಲೇ ಗೊಂದಲ ಇದೆ. ಕಾಂಗ್ರೆಸ್ ಮುಖಂಡರುಗಳು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ, ಅದು ಪಡಿಸಬಾರ್ದಿತ್ತು ಪಡಿಸಿದ್ದಾರೆ. ಇನ್ನು ನಾವು ಹೈಕಮಾಂಡ್ ಅವರು ಕೂಡ ಗಮನಿಸಿದ್ದಾರೆ, ನಮ್ಮ ರಾಜ್ಯದ ರಾಷ್ಟ್ರದಲ್ಲಿ ಎಲ್ಲ ಗಮನಿಸಿದ್ದಾರೆ. ಅದಕ್ಕೆ ಹೆಚ್ಚು ಮಹತ್ವ ಕೊಡೋ ಅಗತ್ಯತೆ ಇಲ್ಲ ಅಂತ ನಾನು. ಬಿ ಶಿವರಾಮ್ ಹೇಳಿದ್ದಾರೆ ರಾಜಣ್ಣ ಅವರು ನಮ್ಮನ್ನು ಪರಿಗಣಿಸ್ತಿಲ್ಲ, ಗಣಿಸ್ತಾ ಇಲ್ಲ, ಗಣಿಸೋದೇ ಬೇಡ. ಈಗ ಗಣಿಸ್ಬೇಕಂತ ಬರ್ಕೊಟ್ಟಿದ್ದೆ ನಾನು. ನಾನೀಗ ನೋಡ್ರಿ, ನನ್ನ ಮೇಲೆ ಯಾರ್ದು ಏನಿಲ್ಲ ಅಧಿಕಾರ, ನನ್ನ ನಾನೇನೆ ಗೊತ್ತಾಯ್ತ. ಬಿ ಶಿವರಾಮ್ ಇವರಿಂದ ಪಕ್ಷಕ್ಕೆ ಅಧಿಕಾರ ಸಹ ಇಲ್ಲ, ಇವರೇನು ಕೆಲಸ ಮಾಡ್ತಾ ಇಲ್ಲ ಇವ್ರು ಮಾತಾಡಲಿ, ನನ್ಗೇನು ಕೇಳೋದಿಲ್ಲ. ನಾನೇ ನನಗೆ ಯಾರು ಕೇಳಂಗಿಲ್ಲ. ನನಗೆ ಕೇಳಬೇಕಾಗಿರೋರು ಯಾರು ನಮ್ಮ ಮುಖ್ಯಮಂತ್ರಿಗಳು ಕೇಳಬೇಕು, ಅಧ್ಯಕ್ಷರು ಕೇಳಬೇಕು ಅಷ್ಟೇ. ಇವರೆಲ್ಲ ನನಗೇನು ಲೆಕ್ಕಕ್ಕಿಲ್ಲ. ಇವರೆಲ್ಲ ಯಾವ ತಾಲೂಕು ಮಟ್ಟದಲ್ಲಿ ಸಭೆ ಮಾಡ್ತಿಲ್ಲ ಅವರು, ಮಾಡೋದಿಲ್ಲ ಏನಂತೆ, ಮಾಡೋದಿಲ್ಲ ಮಾಡಬೇಕಂತೆ ನೋಡಿದ್ದೀನಿ. ಈಗ ಕೇಳಿದ್ರೆ ಅವನು ಯಾವ ಯಾವನ್ನ ಆರೋಪ ಮಾಡ್ತಾನೆ, ಅವನ ಆ ಕಾನ್ಸ್ಟಿಟ್ಯೂನ್ಸಿ ನಿಂತಿಲ್ಲ ಎಲೆಕ್ಷನ್. ಅವ್ರು ಮಾಡಿದ ಸಭೆ ಅವನು ನೀವು ಹೇಳಿ ಕರೀಲಿ ಬರ್ತೀವಿ. ನಾವಾಗ ಸಭೆ ಮಾಡಿ ನಮ್ಗೆ ಹೇಳಿಲ್ಲ ಮಾಡಿಲ್ಲ ಅಂತ ಏನು ನನ್ನನ್ನು ಮೊದಲ ಮೊದಲು ಮಾಡ್ತೀನಿ. ಇವನ್ನೆಲ್ಲ ಕರೆಸಿ ಕೂಡಿಸಿ ಭಾಷಣ ಮಾಡಿಸಿದ್ರು ಕರೀಲಿ, ಅವ್ರ ಜವಾಬ್ದಾರಿ ಇಲ್ಲ ಅವ್ರ ಕೆಲಸ. ಅವ್ರವ್ರ ಕ್ಷೇತ್ರದಲ್ಲಿ ಸಭೆ ಕರೀಲಿ, ದಿನಾಂಕ ಫಿಕ್ಸ್ ಮಾಡಲಿ, ನನಗೂ ಹೇಳಿ ಹೋಗ್ತೀನಿ. ನಾನು ಹೋಗಿ ಇವ್ರಿಗೆಲ್ಲ ಇದನ್ನ ಬಡಿಸಿಸ್ಬಿಟ್ಟು ಗಯಾಸ್ನ ಕೂಡಿಸಿ ಹೂನರ್ ಹಾಕಿ ಶಾಲಾ ಹಾಕಿದ್ದೆಲ್ಲ ನನ್ನ ಕೆಲಸ. ಅವರು ಬಹಳ ಗಂಭೀರವಾದ ಆರೋಪಗಳು ಮಾಡಿದ್ದಾರೆ. ಎಲ್ಲ ಪಕ್ಷಕ್ಕೆ ಬಂದ್ಬಿಡ್ತಾರೆ, ಅವರಿಂದ ನಮ್ಮಂತವರು 60 ವರ್ಷ ಇದ್ದವರು ಮೂಲೆ ಗುಂಪು ಆಗ್ತಾ ಇದ್ದೀವಿ. ಪಕ್ಷ ಬಿಟ್ಟು ಬಂದು ಕೆಟ್ಟವ್ರು ಯಾರು ಅಂತೇಳಿ ಚುನಾವಣೆ ಜನ ತೋರಿಸಿಲ್ವೇನ್ರಿ? ಇಲ್ಲಿ ನಾನು ಹೇಳ್ಬೇಕೇನ್ರಿ, ಇನ್ನೊಬ್ರು ಹೇಳ್ಬೇಕೇನ್ರಿ? ಜನಾಭಿಪ್ರಾಯ ಅಲ್ವೇನಪ್ಪ ಅಂತಿಮವಾಗಿ ನಿರ್ಣಯ ಮಾಡೋದು, ಸರಿ ತಪ್ಪು. ಅದರಿಂದ ನಾನು ಯಾ ಶಿವರಾಮನ್ಗೆ ಇನ್ನೊಬ್ಬರಿಗೆ ನಾನು ಅವೆಲ್ಲ ಕೇರ್ ಮಾಡೋದು.